Sing with love, sing with joy, sing into the Lord. Are you big singer for Jane? Are you big singer for Jane? ಅರ್ಪಿಸುವ ಬಿಗ್ ಸಿಂಗರ್ ಫಾರ್ ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್ ಉಡುಪಿ, ಲೋಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಉಡುಪಿ, ಇಂಪ್ರಾ ರೆಫ್ರಿಜರೇಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಉಡುಪಿ ಆ್ಯಂಡ್ ಮ್ಯಾಂಗಲೂರ್, ಮೀಡಿಯಾ ಪಾರ್ಟ್ನರ್ ಡೈಚಿ ವರ್ಲ್ಡ್ 24x7, ವಿಶ್ವಾಸ್ ಬಾಬಾ ಬಿಲ್ಡರ್ಸ್ ಮ್ಯಾಂಗಲೂರ್, ಸಿಂಫನಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮ್ಯಾಂಗಲೂರ್, ದಿ ಸೋಲ್ ಫಾರ್ ವೆಸ್ಟರ್ನ್ ಮ್ಯೂಸಿಕ್ ಪ್ರೊಫೆಷನಲ್ ಸ್ಕೂಲ್ ಮ್ಯಾಂಗಲೂರ್, ಆಟೋಲ್ಯಾಂಡ್ ಕಿನ್ನಿಮುಲ್ಕಿ ಉಡುಪಿ, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾಂಗಲೂರ್, ಇಮ್ಯುನಾ ಮಸಾಲಾ, ಸಿಲೋಮ್ ಪೂಲ್ಸ್ ಆ್ಯಂಡ್ ವಾಟರ್ ಸೊಲ್ಯೂಷನ್ಸ್ ಉಡುಪಿ. ಬಿಗ್ ಜಿ ಅರ್ಪಿಸುವ ಬಿಗ್ ಸಿಂಗರ್ ಫಾರ್ ಜೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಬಿಗ್ ಸಿಂಗರ್ ಫಾರ್ ಜೆ ಇದರ ಆಡಿಷನ್ಸ್ಗೆ ನೀವು ಬಂದಿದ್ದೀರಿ, ನಿಮ್ಮ ಹೆಸರು? ನನ್ನ ಹೆಸರು ಐಡಾ. ಓಕೆ, ಯಾವ ಸ್ಥಳದಿಂದ ಬಂದಿದ್ದೆ? ನಾನು ಬ್ರಹ್ಮಾವರದಿಂದ. ಬ್ರಹ್ಮಾವರದಿಂದ. ಸೊ ಈ ಬಿಗ್ ಸಿಂಗರ್ ಫಾರ್ ಜಿ ಪ್ರೋಗ್ರಾಮ್ನ ಬಗ್ಗೆ ನಿಮಗೆ ಹೇಗೆ ತಿಳಿಯಿತು? ಇದು ಟಿ ವಿಯಲ್ಲಿ ಬರ್ತಾ ಇತ್ತು, ಮತ್ತು ಬೇರೆಯವರು ಕೂಡ ಅದನ್ನು ಹೇಳ್ತಾ ಇದ್ರು, ಹಾಗಾಗಿ ಗೊತ್ತಾಯಿತು. ಓಕೆ, ಇದು ಬಿಗ್ ಸಿಂಗರ್ ಫಾರ್ ಜಿ ಪ್ರೋಗ್ರಾಮ್ನ ಬಗ್ಗೆ ಗೊತ್ತಾದ ನಂತರ ನಿಮ್ಮ ತಯಾರಿ ಹೇಗಿತ್ತು ಅದಕ್ಕೋಸ್ಕರ? ತಯಾರಿ ಆಲ್ರೆಡಿ ಅದರದ್ದು ವಿಷಯದಲ್ಲಿ ನಾವೆಲ್ಲ ಇದ್ದೆವು, ಆದರೆ ಸಹ ಮತ್ತೆ ಸಹ ಒಂದು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ನಾವು ಸಿಂಗ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ. ಬಿಗ್ ಸಿಂಗರ್ ಫಾರ್ ಜಿ ಆ್ಯಕ್ಚುಲಿ ಕ್ರಿಶ್ಚಿಯನ್ ಗಾಸ್ಪಲ್ ಟ್ಯಾಲೆಂಟ್ ಹಂಟ್ ಮೊದಲನೇ ಬಾರಿಗೆ ನಡೀತಾ ಇದೆ ಕೋಸ್ಟಲ್ ಕರ್ನಾಟಕದಲ್ಲಿ, ಇದನ್ನು ಬಿಗ್ ಜೆ ಆಯೋಜಿಸಿದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮ್ಯಾಮ್? ನಿಜವಾದ ಒಳ್ಳೆಯ ಒಂದು ಸಂದರ್ಭ ಕ್ರೈಸ್ತರಿಗೆ ಇದರ ವಿಷಯದಲ್ಲಿ, ಅಂದರೆ ಆ ಸಿಂಗಿಂಗ್ ಟ್ಯಾಲೆಂಟ್ ದೇವರು ಕೊಟ್ಟತ್ತಲ್ಲ ಅಂತಲೂ ಇದರಲ್ಲಿ ನಾವು ನೋಡ್ಬೋದು ಯಾರು ಹೇಗೆ ಇದೆ, ಮತ್ತು ಅದೆಲ್ಲದರಲ್ಲಿ ಸಹ ಬೇರೆಯವರಲ್ಲಿ ಇದ್ದದ್ದು ಎಲ್ಲ ತಲಾಂತನೂ ಹೊರಗೆ ಬರ್ತದೆ. ನಿಮ್ಮ ಹಾಗೆ ಅನೇಕರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಂದಿದ್ದಾರೆ, ಸೊ ಅವರಿಗೆ ನೀವು ಏನಂತ ಹೇಳ್ತೀರಿ? ಅಂದರೆ ಧೈರ್ಯವಾಗಿ ಅದನ್ನು ನೀವು ತೋರಿಸಿ, ಅಂದರೆ ಅದರ ರೀತಿಯಲ್ಲಿ ಒಂದು ಸ್ವಲ್ಪ ಹೆದರಿಕೆ ಇರ್ತದೆ, ಆದರೆ ಸಹ ಅದರ ಹೆದರಿಕೆಯಲ್ಲಿ ನೀವು ಇರಬೇಡಿ, ಧೈರ್ಯವಾಗಿ ಹೇಳಿ, ಅಂದರೆ ದೇವರ ನಾಮ ಮಹಿಮೆ ಬರಲಿಕ್ಕೆ ಅಷ್ಟೇ. ಸಿಂಗಿಂಗ್ ಸಿಂಗಿಂಗ್ ಅಂತ ಹೇಳಿದ ಮೇಲೆ ಟ್ಯಾಲೆಂಟನ್ನು ತೋರಿಸ್ಲಿಕ್ಕಲ್ಲ, ಆದರೆ ದೇವರನ್ನು ನಾವು ಇದರ ಈ ಒಂದು ಹಾಡಿನ ಮೂಲಕವಾಗಿ ನಾವು ಮಹಿಮೆ ಪಡಿಸ್ಬೋದು ಎಂಬುದಾಗಿ ನನ್ನ ಒಂದು ಅನಿಸಿಕೆ. ಓಕೆ, ಈಗ ನೀವು ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಐಡಾಂಚನ್. ಓಕೆ, ಹಾಡಿ ಸರ್. ಹೃದಯವೇ ಹೃದಯವೇ. ಓಕೆ. ಹೃದಯವೇ ಹೃದಯವೇ ಕಠಿಣವೇ ತಕಿ, ಹೃದಯವೇ ಹೃದಯವೇ ಕಠಿಣವೇ ತಕಿ, ಯೇಸು ಕರೆಯುವನು ಹೃದಯ ತಿರಿಯುವಿ, ಯೇಸು ಕರೆಯುವನು ಹೃದಯ ತಿರಿಯುವಿ, ಹೃದಯ ಬಾಗಿಲ ತಟ್ಟು ತಲಿರುವೆ ನನಗೆ ತಿರಿಯುವೆ, ಬಾಗಿಲ ಹೊರಗೆ ಕಾದುಕೊಂಡಿರುವೆ ಒಳಗೆ ಕರೆಯುವೆಯ, ಹೃದಯ ಬಾಗಿಲ ತಟ್ಟು ತಲಿರುವೆ ನನನೆ ಕರೆಯುವೆಯ, ಬಾಗಿಲ ಹೊರಗೆ ಕಾದುಕೊಂಡಿರುವೆ ಬಾಯಿಂದು ಕರೆಯುವೆಯ, ಹೃದಯವೇ ಹೃದಯವೇ ಕಠಿಣವೇ ತಕಿ, ಹೃದಯವೇ ಹೃದಯವೇ ಕಠಿಣವೇ ತಕಿ, ನಿರ್ಮಲ ಮನಸ್ಸು ತಕ್ಕಿದ ಹೃದಯ
ನಿನಗೆ ಅರ್ಪಿಸುವೆ. ಕರುಣೆ ಕನಿಕರ ತುಂಬಿದರದಯ ನಿನಗೆ ನಾ ನೀಡುವೆ. ನಿರ್ಮಲ ಮನಸ್ಸು ತಾಕಿದರದಯ ನಿನಗೆ ಅರ್ಪಿಸುವೆ. ಕರುಣೆ ಕನಿಕರ ತುಂಬಿದರದಯ ನೀಡೆಂದು ನಾ ಬೇಡುವೆ. ಹೃದಯವೇ ಹೃದಯವೇ ಕಠಿಣವೀತಕಿ, ಹೃದಯವೇ ಹೃದಯವೇ ಕಠಿಣವೀತಕಿ, ಯೇಸು ಕರೆಯುವನು ತಿರುಗಿ ಬರುವಿ ಯಾಸು ಕರೆಯುವ ನೂ ಹೃದಯ ತಿರಿಯುವಿಯಾ, ಹೃದಯ ತಿರಿಯುವಿಯಾ. ಆಯ್ತಾ ಅಂಚನ್, ಇದು ಸಾಂಗ್ ಒಳ್ಳೆ ಉಂಟು ಮತ್ತು ನಿಮ್ಮ ವಾಯ್ಸ್ ಒಳ್ಳೆ ಉಂಟು, ಬಟ್ ನನಗೆ ಸ್ವಲ್ಪ ಅದರಲ್ಲಿ ಮಾಡ್ಯುಲೇಷನ್ ಕಡಿಮೆ ಕಂಡಿತ್ತು. ಅಂದರೆ ಎಲ್ಲ ಸೇಮ್ ಒಂದೇ ಲೆಕ್ಕ ಹೋಗ್ತಾಯಿತ್ತು, ಮತ್ತು ಹೃದಯವೇ ಅಂತ ಹೇಳುವ ಆ ಪಾರ್ಟಲ್ಲಿ ಕರೆಕ್ಟ್ ನೋಟ್ ಒಂದೊಂದು ಸರ್ತಿ ಸಿಗ್ತಾ ಇರಲಿಲ್ಲ, ಕರೆಕ್ಟ್ ಇರಲಿಲ್ಲ ನೋಟ್, ಒಮ್ಮೆ ಫ್ಲ್ಯಾಟ್ ಆಗ್ತಿತ್ತು ಮತ್ತೊಂದು ಸರ್ತಿ ಕರೆಕ್ಟ್ ಬರ್ತಿತ್ತು, ಮತ್ತು ಎಂಡಿಂಗ್ ವರ್ಡ್ಸ್ ಕ್ಲಿಯರ್ ಆಗಿ ಬರಬೇಕು. ಸ್ವಲ್ಪ ವರ್ಕೌಟ್ ಮಾಡಿ ನೋಡಿ, ನಿಮ್ಮ ಸ್ವರ ಗಟ್ಟಿ ಇದೆ, ಎಲ್ಲರಿಗೂ ಸರಿಯಾಗಿ ಕೇಳ್ತು. ಇಲ್ಲ ಮೇಡಮ್ ನೋಟ್ ಮಾಡಿದ ಹಾಗೆ ನೀವು ಸ್ವಲ್ಪ ಆ ಗ್ರೂಪಿಂಗ್ ಆಫ್ ವರ್ಡ್ಸ್ ಉಂಟಲ್ಲ ಅದು ಅರ್ಥವಾಗುವ ಹಾಗೆ ಅದನ್ನು ಗ್ರೂಪ್ ಮಾಡಬೇಕಲ್ಲ. ಸರಿ, ಕರೆ ಯುವೆಯ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಕರೆಯುವೆಯ ಅಲ್ಲ, ಹಾಗೆ ಉಂಟು ಬರುವೆ ಯಾ ಅಂತ, ಬರುವೆ ಒಂದು ಯಾ ಸಪ್ರೇಟ್ ಆಗಿತ್ತು, ಬರುವೆಯ ಒಂದು ಕಾನ್ಸೆಪ್ಟ್ ಫೇಸ್ ಅಂಥದ್ದು ಹಲವು ಇತ್ತು. ಅದರಿಂದ ಅಂಥ ಸ್ವರಕ್ಕೆ ಇದೊಂದು ಸ್ವಲ್ಪ ಗ್ರೂಪಿಂಗ್ ಸರಿ ಮಾಡಿದರೆ ನಿಮಗೆ ತುಂಬ ಪ್ರಭಾವಭರಿತವಾಗಿ ಹಾಡಬಹುದು. ಇದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದಂತ ನನ್ನ ಅನಿಸಿಕೆ. ನಿಮ್ಮ ಅಭ್ಯಾಸ ಸ್ವಲ್ಪ ನಡೆಯಲಿ ಗೊತ್ತಾ, ನಿಮ್ಮ ಸ್ವರದ ಕ್ವಾಲಿಟಿಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಹೇಗೂ ಇದು ಟಿ ವಿಗೆ ಹೋಗಬೇಕಲ್ಲ, ಅದರಿಂದ ಎಲ್ಲ ನೂರಾರು ಜನರು ವೀಕ್ಷಿಸಬೇಕಾದ್ರೆ ಅಷ್ಟೇ ಕಾನ್ಫಿಡೆನ್ಸ್ನಲ್ಲಿ ಅಷ್ಟೇ ಒಳ್ಳೆಯದಾಗಿ ನೀವು ಪ್ರೆಸೆಂಟ್ ಮಾಡಬೇಕು. ಸ್ವರ ಒಳ್ಳೆಯದಿದೆ, ನಿಮಗೆ ಪ್ರಾಕ್ಟೀಸಿನ ಸ್ವಲ್ಪ ಅಭ್ಯಾಸ ಬೇಕು, ಅದರಿಂದ ಇವತ್ತು ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗ್ಬೋದು, ಕ್ಷಮಿಸಬೇಕು. ಅದರಿಂದ ನೆಕ್ಸ್ಟ್ ಆಡಿಷನ್ಗೆ ನೀವು ಪ್ರಾಕ್ಟೀಸ್ ಮಾಡಿದ್ರು. My name is Sean Mendoza, I'm from Kuntanagar Parish and my song is All in All. You're my all in all. You are my strength when I am weak, you're the treasure that I seek, you're my all in all. Seeking you as a precious jewel, Lord, you give up my being a fool, you're my all in all. Jesus, you're my Lord, worthy is your name. Jesus, Lamb of God, worthy is your name. Checking my cross, my sin, my shame, rising again, I praise your name, you're my all in all. When I fall down, you pick me up, when I run dry, you fill my cup, you're my all in all. Jesus, Lamb of God, worthy is your name. Jesus,
us, Lamb of God, worthy is your name. Jesus, Lamb of God, worthy is your name. Jesus, Lamb of God, worthy is your name. Worthy is your name. Worthy is your name. Praise the Lord. Sean, you have a good voice. Thank you. And when you went to that chorus part, yes. Jesus, Lamb of God, worthy is your name. I think you could come out still more effectively and cast some a little more passionately. Because this is coming with so much life. The song is expressing so much of emotion towards Jesus. So that would make it richer. As it is, the voice quality is good. So I hope you will take a note of the pitching a little more. Yeah, sure. So with that, I think you will do a good job. Thank you. Sean, same as I agree with Father. And the lyrics must be clear. Yeah. Taking. It heard checking. Yeah. So you have to be careful about the taking, that word. Okay. Then vocal range are good. I'm happy with it. Thank you. So with the observations that have been presented by Madam Snehalata and also what I told you, so please keep practicing, and with these recommendations we declare you excellent. Thank you, Father. Thank you, Ma'am. Big Singer for J, the auditions ge neevu bandidiri. Nimma hesaru? Sean Mendonça. Yava sthaladinda bandidiri? ನಾನು ಕುಂಟಲ್ ನಗರ್ ಎಂಬ ಸ್ಥಳದಿಂದ ಮೂಡುಬೆಳ್ಳೆ ಆಯಿತು. ಈ ಪ್ರೋಗ್ರಾಮ್ನ ಬಗ್ಗೆ ನಿಮಗೆ ಯಾರಿಂದ ತಿಳಿತು? ನಾವು ಅಂದರೆ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇತ್ತು, ಹಾಗೆ ನಾನು ಪ್ಯಾರಿಷ್ ಮೆಂಬರ್ಸಿಂದ ಸಹ ಕೆಲವು ನ್ಯೂಸ್ ಸಿಕ್ಕಿತ್ತು, ಮತ್ತು ಪ್ಯಾರಿಷ್ ಪ್ರೀಸ್ಟ್ ಸಹ ಹೇಳಿದ್ದು ಹೋಗಂತ, ಹಾಗೆ ಬಂದೆ, ಪಾರ್ಟಿಸಿಪೇಟ್ ಮಾಡಿ. ಈಗಷ್ಟೇ ಪರ್ಫಾರ್ಮ್ ಮಾಡಿ ಬಂದಿದ್ದೀರಿ, ಸೊ ಹೇಗೆ ಫೀಲ್ ಆಯಿತು ಅಲ್ಲಿ ಪರ್ಫಾರ್ಮ್ ಮಾಡುವಾಗ? ಜಡ್ಜಸ್ ಏನು ಹೇಳಿದರು? ಫಸ್ಟಿಗೇನೆ ಬಾಡಿ ಕೋಲ್ಡ್ ಇತ್ತು, ಅದರ ಮೇಲೆ ರೂಮ್ ಸಹ ಕೋಲ್ಡ್, ಇಡೀ ಕೋಲ್ಡ್ ಕೋಲ್ಡ್. ಮತ್ತು ಒಳಗೆ ಪರ್ಫಾರ್ಮ್ ಮಾಡಿದೆ, ಐ ಗೇವ್ ಮೈ ಬೆಸ್ಟ್ ಆ್ಯಂಡ್ ದ ಜಡ್ಜಸ್ ವೇ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಗೇವ್ ಸಮ್ ಕರೆಕ್ಷನ್ಸ್. ದಟ್ಸ್ ಆ್ಯಂಡ್ ಅಬೌಟ್ ದ ಸೆಲೆಕ್ಷನ್ ಸಮಥಿಂಗ್ ದಿಸ್ ಇಯರ್. ಯಾ, ಐ ಆಮ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ವಿಲ್ ಮೀಟ್ ಯು ಆಫ್ಟರ್ ಅ ಶಾರ್ಟ್ ಬ್ರೇಕ್. ಟಿಲ್ ದೆನ್ ಕೀಪ್ ವಾಚಿಂಗ್ ಬಿಗ್ ಸಿಂಗರ್ ಫಾರ್ ಜೆ. ಬಿಗ್ ಜೆ ಟಿವಿ ಅರ್ಪಿಸುವ ಬಿಗ್ ಸಿಂಗರ್ ಫಾರ್ ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್ ಉಡುಪಿ, ಲೋಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಉಡುಪಿ, ಇಂಪ್ರಾ ರೆಫ್ರಿಜರೇಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಉಡುಪಿ ಆ್ಯಂಡ್ ಮ್ಯಾಂಗಳೂರ್, ಮೀಡಿಯಾ ಪಾರ್ಟ್ನರ್ ಡೈಚಿ ವರ್ಲ್ಡ್ 24x7, ವಿಶ್ವಾಸ್ ಬಾಬಾ ಬಿಲ್ಡರ್ಸ್ ಮ್ಯಾಂಗಳೂರ್, ಸಿಂಫನಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮ್ಯಾಂಗಳೂರ್, ದಿ ಸೋಲ್ ಫಾರ್ ವೆಸ್ಟರ್ನ್ ಮ್ಯೂಸಿಕ್ ಪ್ರೊಫೆಷನಲ್ ಸ್ಕೂಲ್ ಮ್ಯಾಂಗಳೂರ್, ಆಟೋ ಲ್ಯಾಂಡ್ ಕಿನ್ನಿಮುಲ್ಕಿ ಉಡುಪಿ, ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾಂಗಳೂರ್, ಇಮುನಾ ಮಸಾಲಾ, ಸಿಲೋಮ್ ಪೂಲ್ಸ್ ಆ್ಯಂಡ್ ವಾಟರ್ ಸೊಲ್ಯೂಷನ್ಸ್ ಉಡುಪಿ. ನಿಮ್ಮ ಹೆಸರು? ಮಂಜುಂತಿ. ಮಂಜು, ಓಕೆ. ಸಾಂಗಿನ ಹೆಸರು? ನಿನ್ನಂತೆ ಯಾರು ಇಲ್ಲ. ಓಕೆ, ಪ್ಲೀಸ್ ಕ್ಯಾರಿ ಆನ್. ನಿನ್ನಂತೆ ಯಾರು ಇಲ್ಲ ಯೇಸುವೆ, ನಿನ್ನಂತೆ ಯಾರು ಇಲ್ಲ ಭುವಿಯಲ್ಲಿ ಸ್ವರ್ಗದಲ್ಲಿ, ಯೇಸು ನಿನ್ನಂತೆ ಯಾರು ಇಲ್ಲ ಭುವಿಯಲ್ಲಿ ಸ್ವರ್ಗದಲ್ಲಿ, ಯೇಸು ನಿನ್ನಂತೆ ಯಾರು ಇಲ್ಲ ಯೇಸು 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 ನನ್ನ ಪಾಪದ
ಶಿಕ್ಷೆಯನ್ನು ಯೇಸು ನೀನು ಹೊತ್ತುಕೊಂಡೆ. ಮುಳ್ಳಿನ ಕಿರೀಟ ಮುಳೆಯನು ನಗುತ್ತಾನೆ ಸ್ವೀಕರಿಸಿದೆ. ನನ್ನ ಪಾಪದ ಶಿಕ್ಷೆಯನ್ನು ಯೇಸು ನೀನು ಹೊತ್ತುಕೊಂಡೆ. ಮುಳ್ಳಿನ ಕಿರೀಟ ಮುಳೆಯನು ನಗುತ್ತಾನೆ ಸ್ವೀಕರಿಸಿದೆ. ಎಂಥ ತಾಳ್ಮೆ ನಿನ್ನದು, ಎಂಥ ಪ್ರೀತಿ ನಿನ್ನದು, ನಿನ್ನಂತೆ ಯಾರು ಇಲ್ಲ ಯೇಸುವೆ, ನಿನ್ನಂತೆ ಯಾರು ಇಲ್ಲ. ಭುವಿಯಲ್ಲಿ ಸ್ವರ್ಗದಲ್ಲಿ ಯೇಸು ನಿನ್ನಂತೆ ಯಾರು ಇಲ್ಲ. ಭುವಿಯಲ್ಲಿ ಸ್ವರ್ಗದಲ್ಲಿ ಯೇಸು ನಿನ್ನಂತೆ ಯಾರು ಇಲ್ಲ. ಎಸ್ ಮಂಜುನಾಥ್, ನಿಮ್ಮ ವಾಯ್ಸ್ ಕ್ವಾಲಿಟಿ ಒಳ್ಳೆಯದುಂಟು, ಹೈಯರ್ ಲೋವರ್ ವೋಕಲ್ ರೇಂಜ್ ಒಳ್ಳೆಯದುಂಟು. ಸ್ವಲ್ಪ ಮಾಡ್ಯುಲೇಟ್ ಮಾಡ್ಬೋದು ಇನ್ನು ಸಹ. ಮತ್ತು ನಿಮ್ಮ ವೇರಿಯೇಷನ್ಸ್ ಒಂದು ಇದರಲ್ಲಿ ಏನು ಹೇಳೋದು, ಶಾರ್ಪ್ ಆಕ್ಸಿಡೆಂಟಲ್ಸ್ ಎಲ್ಲ ಬರ್ತದೆ ಆ ಟ್ಯೂನಲ್ಲಿ, ಅದು ಚೆಂದ ಆಗಿದೆ, ಒಳ್ಳೆ ಆಗಿದೆ ಹಾಡಿದ್ದು. ಸೊ ನನಗೆ ನಿಮ್ಮ ಸಿಂಗಿಂಗಲ್ಲಿ ಖುಷಿ ಆಯಿತು. ಮಂಜುನಾಥ್ ಅವರೇ, ನಿಮಗೆ ಒಳ್ಳೆಯ ಸ್ವರ ಒಳ್ಳೆಯದಿದೆ, ಚೆನ್ನಾಗಿದೆ. ಯೇಸು ನಿನ್ನಂತೆ ಯಾರೂ ಇಲ್ಲ ತುಂಬ ಆತ್ಮವಿಶ್ವಾಸದಿಂದ ಹಾಡಿದೆ, ಒಳ್ಳೆಯ ಕಾನ್ಫಿಡೆನ್ಸಿಂದ ಹಾಡಿದ್ದೆ. ವಾಯ್ಸ್ ರೇಂಜ್ ಒಳ್ಳೆಯದಿದೆ, ಸ್ವೀಟ್ ಆಗಿದೆ, ಪ್ಲೆಸೆಂಟ್ ಆಗಿದೆ. ಅದರಿಂದ ಇದನ್ನೇ ಮುಂದುವರಿಸಿದ್ರೆ ನಿಮಗೆ ಒಂದು ಒಳ್ಳೆಯ ಸಿಂಗರ್ ಫಾರ್ ಜೆ ಆಗ್ಬೋದು. ಸೊ ಯು ಆರ್ ಸೆಲೆಕ್ಟೆಡ್. ಬಿಗ್ ಸಿಂಗರ್ ಫಾರ್ ಜೆ ಇದರ ಆಡಿಷನ್ಸ್ ನಡೀತಾ ಇದೆ, ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಬ್ಬರೂ ಸಹ ಬಂದಿದ್ದೀರಿ. ಸೊ ನಿಮ್ಮ ಹೆಸರು? ನನ್ನ ಹೆಸರು ಜಾನೆ ಡಿಸೋಜ ಕೆಮ್ಮಾಳ್. ನನ್ನ ಹೆಸರು ಆಲಿವರ್ ಡಿಸೋಜ ಅಂತ. ಓಕೆ, ಸೊ ಈ ಬಿಗ್ ಸಿಂಗರ್ ಫಾರ್ ಜೆ ಪ್ರೋಗ್ರಾಮ್ ಇದರ ಬಗ್ಗೆ ನಿಮಗೆ ಯಾವುದರ ಮೂಲಕ ತಿಳಿಯಬಂತು? ನಾವು ಟಿವಿ ಮಾಧ್ಯಮದ ಮೂಲಕನೇ ನೋಡಿತ್ತು, ಅದರಲ್ಲಿ ಆ್ಯಡ್ ಬರ್ತಾಯಿತ್ತು, ಅದನ್ನು ನೋಡಿ ನಾನೆನಿಸಿದೆ ಖಾಲಿಗೆ ನಮ್ಮ ಕನ್ನಡ ಕ್ರಿಶ್ಚಿಯನ್ಸಿಗೆ ಮಾತ್ರ ಅಂತ ಅಂದ್ಕೊಂಡಿದ್ದೆ ಮೊದಲು. ಆನಂತರ ನೋಡ್ತಾ ಇರುವಾಗ ನಮ್ಮ ಕ್ರಿಶ್ಚಿಯನ್ಸು ಇದ್ದಾರೆ ಅಂತ ಗೊತ್ತಾಗಿ, ಮತ್ತು ನಾನು ಲಾಸ್ಟ್ ಆಡಿಷನ್ ಅಂತ ಮೊನ್ನೆ ಬರ್ತಾಯಿತ್ತು, ಹಾಗಾಗಿ ಅದರಲ್ಲಿ ಒಂದು ಹೆಸರು ನೋಂದಾಯಿಸುವ ಅಂತ ಹೇಳ್ಕೊಂಡು ಕಾಲ್ ಮಾಡಿ ಕೇಳಿ ಅಂತ ಇಲ್ಲಿ ಬಂದು ಆಫೀಸ್ಗೆ ಬಂದು ನಾನು ರಿಜಿಸ್ಟ್ರೇಷನ್ ಮಾಡಿ ಹೋದೆ ಮನೆಗೆ. ಸೊ ಈ ಬಿಗ್ ಸಿಂಗರ್ ಫಾರ್ ಜೆ ಪ್ಲಾಟ್ಫಾರ್ಮ್ ಆ್ಯಕ್ಚುಲಿ ಈ ಕೋಸ್ಟಲ್ ಕರ್ನಾಟಕದಲ್ಲೇ ಮೊತ್ತ ಮೊದಲನೇ ಬಾರಿಗೆ ಕ್ರಿಶ್ಚಿಯನ್ ರಿಗೋಸ್ಕರ ತೆರೆಯಲ್ಪಟ್ಟಿದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನನಗೆ ನಿಜವಾಗಿ ತುಂಬ ಸಂತೋಷ ಆಗ್ತುಂಟು. ಯಾಕೆ ಅಂದರೆ ಕೆಲವು ಅಡಗಿಕೊಂಡಂಥ ಪ್ರತಿಭೆಗಳು ಹೊರಗೆ ಬರಲಿಕ್ಕೆ ಇದೊಂದು ವೇದಿಕೆ ಆಗಿದೆ ಅಂತ ಅನಿಸ್ತಾ ಉಂಟು. ನಿಮ್ಮ ಹಾಗೆ ಅನೇಕರು ಪರ್ಫಾರ್ಮ್ ಮಾಡಲಿಕ್ಕೆ ಬಂದಿದ್ದಾರೆ, ಸೊ ಅವರಿಗೆ ನೀವು ಏನಂತ ಹೇಳಲಿಕ್ಕೆ ಬಯಸ್ತೀರಿ? ಅವರು ಹಾಗೆಯೇ ಮಾಡ್ತಾ ಹೀಗೇ ಏನು ಸಿಂಗ್ ಮಾಡ್ತಾ ಮುಂದೆ ಹೋಗಲಿ, ಅವರ ಪ್ರತಿಭೆಗಳನ್ನು ಅವರು ಸಮಾಜಕ್ಕೆ ತೋರಿಸಲಿ ಅನ್ನುವಂಥ ಒಂದು ಆಸೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್. ಯಾ, ನನ್ನ ಹೆಸರು ಜಾನೆಟ್ ಡಿಸೋಜ ಕೆಮ್ಮಣ್ಣು. ನಾನು ಕೊಂಕಣಿ ಸಂಗೀತವನ್ನು ಹೇಳಲಿಕ್ಕೆ ಬಯಸ್ತೇನೆ. ಓ ಮುಸು ಅತಮೋ ತುಜ ಮೋಗ ಕಸಲೇತ ಹೋ ಮುಸು ಅತಮೋ ತುಜ ಮೋಗ ಕಸಲೇತ ಸುಧುನ್ ಅಸ ಸುಮಿಯಾ ತುಕ ಮೇಳನ ತುಜಿ ದರ್ಶನ ಮಖ ಸುಧುನ್ ಅಸ ಸುಮಿಯಾ ತುಕ ಮೇಳನ ತುಜಿ ದರ್ಶನ ಮಖ ಸುಖಿ ಬಂಜರಿ ವಿಕ ಸರಿ ಉತ್ಕ ಸರಿ ತಾನಲ್ಯಬರಿ ಜೀವ ಮೋಸು ತುಕ ತಾನಲಾ.
सो अतमो तुझा मोगा कसता नेला हो मुसो अतमो तुझा मोगा कसला लेता सुतलू तुका मंदिरांत दर्शन आशिवन तुझा घरांत सुतलू तुका मंदिरांत दर्शन आशिवन तुझा घरांत तुझी महिमा तुझी उतरां जीवा प्रोसून स्ली विचित्रां गायतली ही मुझी वोंटा हो मुझो अतमो तुझा मोगा कसला लेता हो मुझो अतमो तुझा मोगा कसला लेता तुझा मोगाक आसला लेता Janet, you have a nice voice and this is a not an easy piece to sing with that 1 2 3 1 2 1 2 but that chorus part was not following the rhythm verse was following the rhythm steadily there is a clarity of the voice and you have a sense of rhythm so that was something nice if you keep practicing I think you will make a good singer because there is clarity in the voice and the clarity of words and the voice is effortless and free you can sing free yes Janet I agree with father low note in some places there is a flat so you should work out then give the expressions modulation dhwani alli erilita untalla adannondu correct maadikolli the facial expressions kodi so this I think a little more practice will do some good because when you go to the TV I think you need confidence rhythm strict rhythm and the effective presentation for which we recommend that you practice a little more so today we are not I'm sorry we are not able to select you next time I hope you we will be able to select you provided you practice on this okay thank you are you big single forging are you big single forging okay my name is Oliver D'Souza and I am going to sing tanu manava harisuve e deva tanu manava harisuve deva swikarisi ni harasu deva tanu manava harisuve deva swikarisi ni harasu deva ella ninna dana harasu swami deva ella ninna dana harasu swami deva tai garbhadalli jeeva roopa kotte garbhadalli nanage jnana buddhiya nitte tande tai neenu koduva koduge deva bandhu balagavella ninna prema deva ನನ್ನದಾಗಿ ನನ್ನದೇನು ಇಲ್ಲ ಎಲ್ಲವೂ ನೀ ಕೊಟ್ಟ ದಾನ ನನ್ನದಾಗಿ ನನ್ನದೇನು ಇಲ್ಲ ಎಲ್ಲವೂ ನೀ ಕೊಟ್ಟ ದಾನ ನಿನ್ನ ಕೃಪೆ ಸಾಕು ಅರಸು ಸ್ವಾಮಿ ದೇವಾ ನಿನ್ನ ಕೃಪೆ ಸಾಕು ಅರಸು ಸ್ವಾಮಿ ದೇವಾ ತನು ಮನವ ಹರಿಸುವೆ ದೇವಾ ಸ್ವೀಕರಿಸಿ ನೀ ಹರಸು ದೇವಾ ತನು ಮನವ ಹರಿಸುವೆ ದೇವಾ
ಸ್ವೀಕರಿಸಿ ನೀ ಹರಸು ದೇವಾ. ಆಲಿವರ್, ಯಸ್, ವಾಯ್ಸ್ ಒಳ್ಳೆ ಉಂಟು. ಥ್ಯಾಂಕ್ ಯು. ಬಟ್ ಫೇಬಲ್ ವಾಯ್ಸ್, ಸ್ವಲ್ಪ ಲೆಸ್ ಎನರ್ಜಿ ಕಂಡಿತ್ತು ನನಗೆ ಸಿಂಗಿಂಗಲ್ಲಿ. ಮತ್ತು ಫೇಸ್ ತುಂಬ ಸ್ಯಾಡಾಗಿ ಕಾಣ್ತದೆ. ಸಾಂಗ್ ಅದು ತನ್ನ ಮನವ ಅರ್ಪಿಸುವೆ ದೇವ ಹೇಳುವಾಗ ಫೇಸಲ್ಲಿ ತುಂಬ ಸ್ಯಾಡ್ ತೋರಿಸಬಾರ್ದು ನಾವು. ಓಕೆ, ಸ್ವಲ್ಪ ಸಿಂಗ್ ಮಾಡುವಾಗ ಎನರ್ಜಿಯಲ್ಲಿ ಸಿಂಗ್ ಮಾಡಬೇಕು. ಯು ಹ್ಯಾವ್ ಅ ಪೊಟೆನ್ಷಿಯಲ್. ಥ್ಯಾಂಕ್ ಯು. ಯು ಕ್ಯಾನ್ ಯೂಸ್ ಇಟ್. ಎಸ್ ಮ್ಯಾಡಮ್ ಎಸ್ ಪಾಯಿಂಟೆಡ್ ಔಟ್, ದಿ ಚರಣ ಆ್ಯಂಡ್ ಪಲ್ಲವಿ ಆರ್ ದ ವರ್ಸ್ ಆ್ಯಂಡ್ ದ ಕೋರಸ್, ದೇ ವರ್ ಸಂಗ್ ವಿತ್ ಈಕ್ವಲ್ ವಾಲ್ಯೂಮ್, ಈಕ್ವಲ್ ಎಫೆಕ್ಟ್. ದ್ಯಾಟ್ ಯು ಹ್ಯಾವ್ ಟು ಶೋ ದ ವೇ ಯು ಸಿಂಗ್, ವಾಟ್ ಇಸ್ ನಿನ್ನ ದಾನ, ಎಲ್ಲ ನಿನ್ನ ದಾನ, ನಿನ್ನ ಕೃಪೆ ಸಾಕು. ವೆನ್ ಯು ಸಿಂಗ್ ವಿತ್ ದಟ್ ಕೋರಸ್, ಯು ಶುಡ್ ಇನ್ಕ್ರೀಸ್ ಎ ಲಿಟಲ್ ಮೋರ್ ಸ್ಟ್ರೆಂತ್ ಆ್ಯಂಡ್ ವಾಲ್ಯೂಮ್ ಆ್ಯಂಡ್ ಮೋರ್ ಬಿ ಮೋರ್ ಪ್ಯಾಷನೇಟ್. ಆ್ಯಂಡ್ ಲಿರಿಕ್ಸ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಬಿಕಾಸ್ ಇಟ್ಸ್ ಎ ವೆಲ್ ನೋನ್ ಸಾಂಗ್. ವಾಟ್ ಇಸ್ ದ ಫಸ್ಟ್ ಲೈನ್? ತನು ಮನವ ಹರಿಸುವೆ ದೇವ. ಹರಿಸುವೆ ಆರ್ ಹರಿಸುವೆ, ವಾಟ್ ಆರ್ ಯು ಸೇಯಿಂಗ್? ಹರಿಸುವೆ, ಹರಿಸುವೆ, ಹರಿಸುವೆ. ಐ ಥಿಂಕ್ ವಾಟ್ ಇಸ್ ಅರ್ಪಿಸುವೆ, ವಾಟ್ ಐ ಹ್ಯಾವ್ ಥಾಟ್. ಡು ಯು ಹ್ಯಾವ್ ದ ಲಿರಿಕ್ ಇನ್ ಹ್ಯಾಂಡ್? ವಾಟ್ ಇಸ್ ಇಟ್? ತನು ಮನವ ಅರ್ಪಿಸುವೆ. ಅರ್ಪಿಸುವೆ, ಎಸ್. ಸೀ ದ ಹೋಲ್ ಸಾಂಗ್ ಫಾಲ್ಸ್ ಆನ್ ದಟ್ ಗ್ರೌಂಡ್. When you are not faithful to the lyrics, you are going to present it to the TV. Yeah. Is it not? Yes, yes. So when you are presenting, you have to take care of the lyrics. Okay. And also, as madam suggested, all those particular points you practice because you have a good voice. Thank you. But that voice you have to practice and see how you effectively you can present. Okay. So the verse and the chorus should not be the same. With the chorus has to come out with much more life. Secondly, you have to be faithful to the lyrics. Okay. Okay? With that condition, I think we are not able to select you this time. So, we practice and maybe next audition you may be able to be selected. Coastal Karnataka dalle motta modalane barige Big J Christian erigoskara ಒಂದು ಸಿಂಗಿಂಗ್ ಕಾಂಟೆಸ್ಟನ್ನು ಆಯೋಜಿಸಿದೆ, ಅದರ ಆಡಿಷನ್ಸ್ಗೆ ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮ ಹೆಸರು? ನನ್ನ ಹೆಸರು ತುಂಬ ಉದ್ದ ಇದೆ, ಡೇವಿಡ್ ದೇವ ಪ್ರಸಾದ್ ಪ್ರಭು ಅಂತ. ಜನರು ನನಗೆ ಪ್ರಸಾದ್ ಪ್ರಭು ಅಂತ ಕರೀತಾರೆ ಜಾಸ್ತಿಯಾಗಿ. ನೀವು ಯಾವ ಪ್ಲೇಸಿಂದ ಬಂದಿದ್ದೀರಿ? ನಾನು ಶಂಕರ್ಪುರ ಡಿ ಜಿ ಎಂ ಬೇತಲ್ ಚರ್ಚಿಂದ ಬಂದಿದ್ದೇನೆ. ಈ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಯಾರಿಂದ ತಿಳಿತು? ಟಿ ವಿ ನೋಡ್ತೇನೆ, ಮತ್ತು ನನಗೆ ಮೆಸೇಜ್ ಬಂದಿದೆ ಬನ್ನಿ ಅಂತ. ನಾನು ಒಂದು ಸಲ ಅನಿಸಿದ್ದು ಬರೋದಿಲ್ಲ ಅಂತ, ಮತ್ತು ಅವರು ಮೆಸೇಜ್ ಹಾಕಿದ ಮೇಲೆ ನನಗೆ ಬರಬೇಕಂತ ಅನಿಸ್ತು, ಅದಕ್ಕೆ ನಾನು ಕರ್ತನೆಗಾಗಿ ಏನಾದರೂ ಹಾಡುವ ಅಂತ ಹಾಗೆ. ಸೊ ಈ ಪ್ರೋಗ್ರಾಮ್ಗೆ ಬರೋದು ಅಂತ ಡಿಸೈಡ್ ಮಾಡಿದ ನಂತರ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಹಾಗೇನಿಲ್ಲ, ನಾವು ರೆಗ್ಯುಲರ್ ಕರ್ತನೆಗೋಸ್ಕರ ಹಾಡ್ತಾ ಇರ್ತೇವೆ. ಇಲ್ಲಿ ಒಂದು ಅದೇ ಒಂದು ಪುನರಾವರ್ತಿಸಿ ಮಾಡೋದು, ನೋಡುವ ಹೇಗೆ ಆಗ್ತದೆ ಅಂತ. ಸೊ ಈ ಬಿಗ್ ಸಿಂಗರ್ ಫಾರ್ ಜಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಳ್ಳೆಯ ಒಂದು ನಿರ್ಧಾರ ಅಂತ ನಾನು ಅನಿಸ್ತೇನೆ, ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನನಗೆ ಯಾರು ಮಾಡಲಿಲ್ಲ ಆತ್ಮಿಕ ಒಂದು ಮಟ್ಟದಲ್ಲಿ. ನನಗೆ ಅನಿಸಿದ ಒಂದು ಮೂಲೆ ಮೂಲೆಯಲ್ಲಿ ನಮಗೆ ಗೊತ್ತಿರೋದಂಥ ಅನೇಕ ಟ್ಯಾಲೆಂಟ್ಗಳು ತುಂಬ ಜನ ಇದ್ದಾರೆ, ನಮ್ಮ ಮಾತ್ರ ಕಾಣೋರನ್ನೇ ಕಾಣ್ತಿರ್ತೇವೆ. ಆದರೆ ಇದರ ಮುಖಾಂತರ ನಮಗೆ ಪರಿಚಯ ಇಲ್ಲದವರು ಅಥವಾ ಒಳ್ಳೆ ಟ್ಯಾಲೆಂಟ್ ಇದ್ದಂಥ ಒಳ್ಳೆ ತಲಾಂತ ಇದ್ದಂಥ ಜನರು ವೇದಿಕೆಗೆ ಬರುವಾಗ ಬರಲಿಕ್ಕೆ ಸಾಧ್ಯ ಇದೆ, ಅವರನ್ನು ಗುರುತಿಸ್ಬೋದು ನಾವು. ಅವರಿಗೆ ಒಂದು ವೇದಿಕೆಯನ್ನು ಮಾಡಿದರೆ ಅವ್ರಿಗೂ ಮೊದಲೇ ಬೆಳಿಲಿಕ್ಕೆ ಆಗ್ತದೆ. ಅದು ನಿಮ್ಮ ಹಾಗೆ ಅನೇಕರು ಇಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಬಂದಿದ್ದಾರೆ, ಸೊ ಅವರಿಗೆ ಏನಂತ ಹೇಳಲಿಕ್ಕೆ ಬಯಸ್ತೀರಿ ನೀವು? ಕರ್ತನಿಗಾಗಿ ಹಾಡಿ ಅಂತ ನಾನು ಅನಿಸೋದು, ಅಂದರೆ ಲೋಕದ ಪ್ರಕಾರ ನಾವು ಅಲ್ಲದಿದ್ದರು ಅಂದರೆ ಕರ್ತನಿಗಾಗಿ ಒಂದು ಕ್ರಿಶ್ಚನ್ ಮಾಡಿದ್ರಿಂದ ಕರ್ತನ ನಾಮ ಮಹಿಮೆಗಾಗಿ ಏನಾದರೂ ಮಾಡಬೇಕು. ನನ್ನ ಹೆಸರು ಡೇವಿಡ್ ದೇವ ಪ್ರಸಾದ್ ಅಂತ. ಎಸ್, ನಾನು ಶಂಕರ್ಪುರದಲ್ಲಿ ಬಂದಿದ್ದೇನೆ. ಹಾಡಿ ಓ ದೇವ ಅಂತ. ಓಕೆ. ಓ ದೇವ ಬಳಿ ಬರ ಸ್ಮರಿಸುವೆನ ನಿನ್ನ ತ್ಯಾಗ ನುತ್ತಿಸುವೆನು ಚರಣವನು ಓ ಶಕ್ಕನೆ ಬಳಿ ಬಾರ ಬಳಿ ಬಾರ ಬಳಿ ಬಾರ ಈ ಪ್ರಾರ್ಥನೆ
ದೇವಾ ಕೇಳು ಈ ಜೀವಿತವ ನೀ ಬೆಳಗು ಪ್ರೀತಿಯಲ್ಲಿ ಈ ಪ್ರಾರ್ಥನೆಯ ದೇವಾ ಕೇಳು ಈ ಜೀವಿತವ ನೀ ಬೆಳಗು ಪ್ರೀತಿಯಲ್ಲಿ ಓ ದೇವಾ ಬಳಿ ಬಾರ ಸ್ಮರಿಸುವೆನ ನಿನ್ನ ತ್ಯಾಗ ನುತ್ತಿಸುವೆನು ಚರಣವನು ಓ ಶಕ್ತನೆ ಬಳಿಬಾರ 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 ಬಲುಬಾರ ಶಿಲುಬೆಯ ಆ ಕಲ್ವರಿ ಗುಡ್ಡದಲ್ಲಿ ಹೊರುತಲಿ ನೀ ರಕ್ತ ಚೆಲ್ಲಿದೆಯ ನನಗಾಗಿ ಬಲುಬಾರ ಶಿಲುಬೆಯ ಆ ಕಲ್ವರಿ ಗುಡ್ಡದಲ್ಲಿ ಹೊರುತಲಿ ನೀ ರಕ್ತ ಚೆಲ್ಲಿದೆಯ ನನಗಾಗಿ ಓ ದೇವಾ ಬಳಿ ಬಾರ ಸ್ಮರಿಸುವೆನ ನಿನ್ನ ತ್ಯಾಗ ನುತ್ತಿಸುವೆನು ಚರಣವನು ಓ ಶಕ್ತನೆ ಬಳಿಬಾರ 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 ಥ್ಯಾಂಕ್ ಯು ಡೇವಿಡ್ ಹೇಳಿ ಸರ್ ಯು ಹ್ಯಾವ್ ಅ ಗುಡ್ ವಾಯ್ಸ್ ಥ್ಯಾಂಕ್ ಯು ಸರ್ ಬಟ್ ಐ ಆಮ್ ಅಫ್ರೈಡ್ ದ ರಿದಮ್ ಇಸ್ ಅನ್ಸ್ಟಡಿ ಆರ್ ಯು ಸಿಂಗಿಂಗ್ ಇನ್ ದ ಫ್ರೀ ಸ್ಟೈಲ್ ಆರ್ ಯು ಕೀಪಿಂಗ್ ದ ರಿದಮ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಯು ಫಾಲೋ ಎ ರಿದಮ್ ಬಟ್ ನಾಟ್ ಫ್ರೋ ಔಟ್ ದ ಪೀಸ್ ಇಸ್ ಲೈಕ್ ದಿಸ್ ಓನ್ಲಿ ಆರ್ ದೆರ್ ಇಸ್ ಎ ಡೆಫಿನೆಟ್ ರಿದಮ್ ಥ್ರೂ ಔಟ್ ದ ಸಾಂಗ್ ಹ್ಯಾವ್ ಯು ಪ್ಲೇ ಹ್ಯಾವ್ ಯು ಸಂಗ್ ಟು ದ ರಿದಮ್ ಆಫ್ ಎ ಗಿಟಾರ್ ಆರ್ ಎನಿಥಿಂಗ್ ಸೊ ಬಿಕಾಸ್ ಐ ಫೌಂಡ್ ದ ರಿದಮ್ ವೇರಿ ಸೊ ವೆದರ್ ದೆರ್ ಇಸ್ ಎನ್ ಇನ್ಸ್ಟ್ರೂಮೆಂಟ್ ಆರ್ ನಾಟ್ ಪಿಚ್ ಆ್ಯಂಡ್ ರಿದಮ್ ಆರ್ ದ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ದ ಸಾಂಗ್ ಇಸ್ ಇಟ್ ನಾಟ್ ಸೊ ಐ ವುಡ್ ಸಜೆಸ್ಟ್ ದ್ಯಾಟ್ ಯು ಟೇಕ್ ಕೇರ್ ಆಫ್ ದ್ಯಾಟ್ ಬಿಕಾಸ್ ಇಟ್ಸ್ ಎ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಯುವರ್ ವಾಯ್ಸ್ ಇಸ್ ವೆರಿ ಸ್ವೀಟ್ ಎಸ್ ಡೇವಿಡ್ ವಾಯ್ಸ್ ಒಳ್ಳೆಯದು ಅದು ಸಿಂಗಿಂಗಲ್ಲಿ ಪಿಚ್ ಒಂದು ಸ್ಕೇಲಿಂದ ಇನ್ನೊಂದು ಸ್ಕೇಲಿಗೆ ಹೋದಾಗೆ ನಮಗೆ ಕೇಳ್ತಿತ್ತು ಮತ್ತು ಲೋವರ್ ನೋಟಲ್ಲಿ ಆ ವರ್ಡ್ಸ್ ಕೆಲವು ಕ್ಲಿಯರಾಗಿ ಕೇಳ್ತಿರಲಿಲ್ಲ ಅದೆಲ್ಲ ವರ್ಕೌಟ್ ಮಾಡ್ತಿತ್ತು ನನಗೆ ಈ ಟ್ಯೂನಲ್ಲಿ ಪಿಚ್ ಎಲ್ಲಿಯೋ ಆಚೆ ಈಚೆ ಹೋದಾಗೆ ಆಯಿತು ಆ್ಯಕ್ಚುಲಿ ಆ ಸಾಂಗ್ ಹಾಗೆ ಉಂಟಾ ಏನಂತ ನನಗೆ ಅದು ಗೊತ್ತಿಲ್ಲ ಸೊ ಯು ಹ್ಯಾವ್ ಟು ವರ್ಕೌಟ್ ಸೊ ಮೇಡಮ್ ಅವರು ಕೊಟ್ಟ ಸಜೆಷನ್ ಪ್ರಕಾರ ಹಾಗೂ ನಾನು ಹೇಳಿದ ಪ್ರಕಾರ ಯು ಹ್ಯಾವ್ ಟು ವರ್ಕೌಟ್ ಖಂಡಿತ ಬಿಕಾಸ್ ಯು ಹ್ಯಾವ್ ಟು ಅಪಿಯರ್ ಬಿಫೋರ್ ದ ಟಿ ವಿ ವಿತ್ ಕಾನ್ಫಿಡೆನ್ಸ್ ಫಾರ್ ದ್ಯಾಟ್ ಸೇಕ್ ಟುಡೇ ವಿ ಆರ್ ನಾಟ್ ಏಬಲ್ ಟು ಸೆಲೆಕ್ಟ್ ಯು ಬಟ್ ವಿತ್ ದ ಕ್ವಾಲಿಟಿ ಆಫ್ ದ ವಾಯ್ಸ್ ದ್ಯಾಟ್ ಯು ಹ್ಯಾವ್ ಪ್ಲೀಸ್ ಪ್ರಾಕ್ಟೀಸ್ ಸೊ ದ್ಯಾಟ್ ನೆಕ್ಸ್ಟ್ ಆಡಿಷನ್ ಯು ಮೇ ಬಿ ಸೆಲೆಕ್ಟ್ ವಿಶ್ ಯು ಆಲ್ ದ ಬೆಸ್ಟ್ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ನಿಮ್ಮ ನೆಚ್ಚಿನ ಬಿಗ್ ಜೆ ಟಿವಿಯಲ್ಲಿ ಬಿಗ್ ಜೆ ಟಿವಿ ಅರ್ಪಿಸುವ ಬಿಗ್ ಸಿಂಗರ್ ಫಾರ್ ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್ ಉಡುಪಿ ಲೋಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ ಉಡುಪಿ ಇಂಪ್ರಾ ರೆಫ್ರಿಜರೇಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಉಡುಪಿ ಆ್ಯಂಡ್ ಮ್ಯಾಂಗಲೂರ್ ಮೀಡಿಯಾ ಪಾರ್ಟ್ನರ್ ಡೈಜಿ ವರ್ಲ್ಡ್ 24x7 ವಿಶ್ವಾಸ್ ಬಾಬಾ ಬಿಲ್ಡರ್ಸ್ ಮ್ಯಾಂಗಲೂರ್ ಸಿಂಫನಿ Eastern and Western Musical Instruments, Mangalore, the Soul for Western Music Professional School, Mangalore, Autoland Kinimulki, Udupi, Western Institute of Technology, Mangalore, Imuna Masala, Siloam Pools and Water Solutions, Udupi.